ಅರೆ ನಮ್ಮ ಪೇಷಂಟೇ ಹೇಳ್ತಿರ್ತಾರೆ, ಅಯ್ಯೋ ಅಮ್ಮ ನನಗೆ ನೀವು ಕೊಟ್ಟಿದ್ದು ಒಂದೇ ದಿವಸದಲ್ಲಿ ಗುಣ ಹೋಯ್ತರ, ಆದರೆ ಇದಕ್ಕೆ 4 ದಿವಸ ಆದರೂ ಜ್ವರನೇ ಬಿಡಲಿಲ್ಲ, ಇದಕ್ಕೆ ಹೆಂಗೆ ಹೆಚ್ಚಾಯಿತು, 1 ಅವರ್ ಅಡ್ಮಿಟ್ ಮಾಡುವಂಗಾಯ್ತಲ್ಲ, ಇದು ಹೆಂಗೆ ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನು ಕೆಲವರು ಬೂದಿ ತಗೊಂಡ್ಬರ್ತಾರೆ, ಇನ್ನು ಕೆಲವರು ಈ ಹಣ್ಣು ತಿಂದರೆ ಒಳ್ಳೆಯದು, ಆ ಎಲೆ ರಸ ಕುಡಿಸಿದ್ರೆ ಒಳ್ಳೆಯದು, ಆ ಕಷಾಯ ಕುಡಿದ್ರೆ ಒಳ್ಳೆಯದು, ಹೀಗೆ ನಾನಾ ಪ್ರಯತ್ನಗಳನ್ನು ಮಾಡ್ತಾರೆ. ಇದು ಅವರ ವಿಶ್ವಾಸ, ಇದನ್ನು ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ನಾವು ಬಸಳೆ ಸೊಪ್ಪಿಂದು ಹುಳಿ ಮಾಡ್ಕೊಂಡು ತಿಂದಿದ್ದೀವಿ, ಪಲ್ಯ ತಿಂದಿದ್ದೀವಿ, ಕೆಸುವಿನ ಸೊಪ್ಪು ತಿಂದಿದ್ದೀವಿ, ಹೊನಗೊನೆ ಸೊಪ್ಪು ತಿಂದಿದ್ದೀವಿ, ಎಲ್ಲೂರಿ ಸೊಪ್ಪು ತಿಂದಿದ್ದೀವಿ, ಕಾಕಿ ಸೊಪ್ಪು ತಿಂದಿದ್ದೀವಿ, ಪಪ್ಪಾಯಿಯನ್ನು ಯಾವತ್ತರೂ ತಿಂದಿದ್ದೀವ ನಾವು. ಡೆಂಗಿ ಅನ್ನುವ ವೈರಸ್ಸಿಂದ ರಕ್ತನಾಳಗಳು ಸೋರಕ್ಕೆ ಶುರುವಾಗಿ ರಕ್ತದಿಂದ ಹೊರಬಸಿಯುವಂತಹ ಒಂದು ದ್ರವ ಪ್ಲಾಸ್ಮಾ ಅಂತ ಹೇಳ್ತೀವಿ, ಅದು ಹೊರಬಸಿಯಕ್ಕೆ ಶುರು ಮಾಡಿಬಿಟ್ಟಿರುತ್ತೆ. ಸೊ ಆ ಹೊರಬಸಿದಂತಹ ದ್ರವ ನಮ್ಮ ಶ್ವಾಸಕೋಶದ ಸುತ್ತಮುತ್ತ ಸೇರಿದ್ರೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಹಾಗೆ ಹೊರಬಸಿದಂತಹ ದ್ರವ ಲಿವರಿನ ಸುತ್ತ, ಗುಲ್ಮದ ಸುತ್ತ, ಕಿಡ್ನಿಯ ಸುತ್ತ, ಕರುಳಿನ ಸುತ್ತ, ಹೊಟ್ಟೆ ಒಳಗೆ ಎಲ್ಲಿ ಬೇಕಾದ್ರೂ ಸಂಗ್ರಹ ಆಗ್ಬೋದು, ನೀರು ಕಲೆಕ್ಷನ್ ಆಗ್ಬೋದು. ಆ ರೀತಿ ಪ್ಲಾಸ್ಮಾ ಕಲೆಕ್ಷನ್ ಆಗೋದ್ರಿಂದ ಹೊಟ್ಟೆ ನೋವು ಬರುತ್ತೆ, ವಾಂತಿ ಆಗುತ್ತೆ, ಊಟ ಸೇರಲ್ಲ, ಮತ್ತು ಪ್ಲಾಸ್ಮಾ ಹೊರಗಡೆ ಇರೋದ್ರಿಂದ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ, ಪ್ರೋಟೀನ್ ಕಡಿಮೆ ಆಗುತ್ತೆ. ಸೊ ಇದು ಹೆಂಗೆ ಅಂದರೆ ಒಂಥರ ಚೈನ್ ರಿಯಾಕ್ಷನ್ ಇದ್ದಂಗೆ. ಒಂದು ಸಿಸ್ಟಮ್ ಏನಾದರೂ ಹೆಚ್ಚು ಕಡಿಮೆ ಆದ ಕೂಡಲೇ ಈ ಅದ್ಭುತ ದೇಹ ಏನಿದೆಯೋ, ಮನುಷ್ಯ ದೇಹ ಅನ್ನುವ ಸೂಪರ್ ಕಂಪ್ಯೂಟರ್ ಏನಿದೆಯೋ, ಒಂದು ಸಿಸ್ಟಮ್ ಡೌನ್ ಆದರೆ ಇನ್ನೊಂದು ಟೇಕ್ ಓವರ್ ಆಗೋ ಹಾಗೆ ಸಾಕಷ್ಟು ಮೆಕ್ಯಾನಿಸಮ್ ಇದೆ ನಮ್ಮಲ್ಲಿ, ಪ್ಯಾರಲಲ್ ಮೆಕ್ಯಾನಿಸಮ್ಗಳು. ಆದರೆ ಈ ವೈರಸ್ ಒಂದೇ ಸಲ ದೇಹದ ಎಲ್ಲ ಭಾಗಗಳನ್ನು, ಅದನ್ನೇ ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತ ನಾವೇನು ಹೇಳ್ತೀವೋ ಮುಂದೆ, ಅಂದರೆ ಬಹು ಆರ್ಗನ್ಗಳನ್ನು, ಬಹು ಅಂಗಾಂಗಗಳನ್ನು ಇದು ಇನ್ವಾಲ್ವ್ ಮಾಡಿದವಾಗ ಕಿಡ್ನಿ ಕೆಲಸ ಮಾಡೋದು ಕಡಿಮೆ ಆಗುತ್ತೆ, ಲಿವರ್ ನೋಡಿದರೆ ಊದ್ಕೊಂಬಿಟ್ಟಿದೆ, ಸ್ಪ್ಲೀನ್ ಅಥವಾ ಗುಲ್ಮ ನೋಡಿದರೆ 1/3 ಭಾಗ ಪ್ಲೇಟ್ಲೆಟ್ ನಾಶ ಮಾಡಿಬಿಟ್ಟಿದೆ, ಹೊಸದಾಗಿ ಪ್ಲೇಟ್ಲೆಟ್ಗಳನ್ನು ಬಿಳಿ ರಕ್ತ ಕಣನ ಮಾಡೋಣ ಅಂತಂದರೆ ಬೋನ್ ಮ್ಯಾರೋ ಇದೆಯಲ್ಲ, ಬೋನ್ ಮ್ಯಾರೋ ಕೆಲಸನೇ ಮಾಡ್ತಾ ಇಲ್ಲ, ಕರುಳು ಊದ್ಕೊಂಡು ಮತ್ತೆ ಹೆಚ್ಚು ಆಹಾರ ತಗೊಳಕ್ಕಾಗ್ತಾ ಇಲ್ಲ, ಪ್ಲಾಸ್ಮಾದಿಂದ ಎಲೆಕ್ಟ್ರೋಲೈಟು ಹೊರಹೋಗ್ತಾ ಇದೆ, ಪ್ರೋಟೀನು ಹೊರಹೋಗ್ತಾ ಇದೆ. ಸೊ ಹೀಗೆ ಒಂದಕ್ಕಿಂತ ಹೆಚ್ಚು ಅಂಗಾಂಗಗಳು ಇನ್ವಾಲ್ವ್ ಆಗೋದ್ರಿಂದ ಎಲ್ಲದು ತಮ್ಮ ಕೆಪ್ಯಾಸಿಟಿಗೆ ತಕ್ಕಂಗೆ ಕೆಲಸ ಮಾಡೋಕ್ಕಾಗದೇ ಇರುವಾಗ ಪೇಷಂಟು ಅತಿ ಸಿವಿಯರ್ ಆಗಿರುವ ಡೆಂಗಿ ಹೆಮರೇಜಿಕ್ ಫೀವರ್, ಕೋಮಾ ತನಕ ಹೋಗ್ಬೋದು, ಕೆಲವರಿಗೆ ಲಿವರ್ ಫೇಲ್ಯೂರ್ ಆಗುತ್ತೆ, ಕೆಲವರಿಗೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಒಬ್ರೊಬ್ರಿಗೆ ಒಂದೊಂದು ಥರ ಆಗುತ್ತೆ. ಯಾರಿಗೆ ಯಾವುದು ಆಗುತ್ತೆ ಅನ್ನೋದನ್ನು ಹೇಳೋಕ್ಕೆ ಡಾಕ್ಟ್ರ್ ಹತ್ರನೂ ಸಾಧ್ಯ ಇಲ್ಲ. ಸೊ ಆ ಪೇಷಂಟ್ ಯಾರೋ ಒಬ್ಬರು ಬಂದ ಮೇಲೆ ದಿನದಿಂದ ದಿನಕ್ಕೆ ಅವ್ರ ಪರಿಸ್ಥಿತಿ ಏನಾಗ್ತಾ ಇದೆ, ಪ್ಲೇಟ್ಲೆಟ್ ಕೌಂಟ್ ಹೆಂಗಾಗ್ತಾ ಇದೆ, ಅಥವಾ ಎಲೆಕ್ಟ್ರೋಲೈಟ್ ಏನಾಗ್ತಾ ಇದೆ, ಪ್ರೋಟೀನ್ ಏನಾಗ್ತಾ ಇದೆ, ಬಿಲಿರುಬಿನ್ ಎಷ್ಟು ಹೆಚ್ಚಾಗ್ತಾ ಇದೆ, ಯೂರಿನಲ್ಲಿ ಎಷ್ಟು ಪ್ರೋಟೀನ್, ಏನೇನು ಹೆಂಗೆಂಗೆ ಆಗ್ತಾ ಹೋಗುತ್ತೋ ಹಂಗಂಗೆ ಟ್ರೀಟ್ಮೆಂಟ್ ಕೊಟ್ಕೊಳ್ತಾ ಹೋಗ್ದು. ಇದು 5% ಜನರಿಗೆ ಹೀಗಾಗುತ್ತೆ. ಆದರೂ ಸಹ ಆಧುನಿಕ ವೈದ್ಯಕೀಯ ಪದ್ಧತಿಯಲ್ಲಿ ಇವಾಗ ಸರಿಯಾಗಿ ಗಮನ ಕೊಟ್ಟು ಚಿಕಿತ್ಸೆ ಕೊಟ್ಟರೆ ಇಂಥ 5% ಪೇಷಂಟ್ಗಳಲ್ಲೂ 99% ಜನ ಗುಣ ಹೊಂದುತ್ತಾರೆ. ಮರಣ ಸಂಖ್ಯೆ ಈ 5%ನ 1% ಮಾತ್ರ, 0.8-2.5% ಮರಣ ಮಾತ್ರ. ಅದರಲ್ಲೂ ಮರಣ ಹೊಂದುವವರು ಸಾಧಾರಣವಾಗಿ ಬೊಜ್ಜಿರುವಂಥವರು ಅಥವಾ ಆಲ್ಕೋಹಾಲಿಕ್ಸ್ ಅಂತ ಏನು ಹೇಳ್ತೀವಲ್ಲ, ಹೆಂಡ ಸಾರಾಯಿ ಕುಡಿದು ಲಿವರನ್ನು ಮೊದಲೇ ಹಾಳು ಮಾಡ್ಕೊಂಡಿರುವಂಥವ್ರು, ಕ್ಯಾನ್ಸರ್ ಪೇಷಂಟ್ಸು, ಡಯಾಬಿಟಿಕ್ ಪೇಷಂಟ್ಸು, 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು, ಮಹಿಳೆಯರು, ಹಿಮೋಗ್ಲೋಬಿನ್ ಕಡಿಮೆ ಇರುವಂತಹ, ಅನಿಮಿಯಾ ಇರುವಂತಹ ಮಹಿಳೆಯರು, ಅಥವಾ ಬೇರೆ ಇನ್ಯಾವುದೇ ಸಿಸ್ಟಮಿಕ್ ಇಲ್ನೆಸ್ಸಿಂದ ನರಳ್ತಾ ಇರುವಂಥವರಿಗೆ ತುಂಬ ಸಿವಿಯರ್ ಆಗಿ ಔಷಧ ಎಲ್ಲ ಚಿಕಿತ್ಸೆ ಎಲ್ಲದು ವಿಫಲಗೊಂಡು ಆ 5% ಪೇಷಂಟಿನ 1% ಜನ ಮರಣ ಹೊಂದುತ್ತಾರೆ. ಅಂದರೆ ಡೆಂಗಿಯಲ್ಲಿ ಮರಣದ ಸಾಧ್ಯತೆ ತುಂಬ ಕಡಿಮೆ. ಹಂಗೆ ನೋಡಿದರೆ ಡಾಕ್ಟರ್ಗಳ ಮಧ್ಯೆ ಇಲ್ಲಿ ನಮ್ಮ ಕಡೆಗಳಲ್ಲಿ ಚಾಲ್ತಿಯಲ್ಲಿರೋ ಮಾತು, ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗಿ ಡೆತ್ ಆಯಿತು ಅಂತಂದರೆ ಅದು ಡೆಂಗಿ ಹೌದು ಅಲ್ವೋ, ಬೇರೆ ಬೇರೆ ಯಾವುದೋ ಕಾನ್ಕಮಿಟೆಂಟ್ ಇನ್ಫೆಕ್ಷನ್ ಮತ್ತೊಂದೇನೋ ಇರ್ಬೋದು, ಬೇರೆ ಏನೋ ಡಿಸೀಸ್ ಇರ್ಬೋದು. ಅಂದರೆ ಕೇವಲ ಡೆಂಗಿಯಿಂದ ಸಾಯೋದು ತುಂಬ ಕಡಿಮೆ. ಸೊ ಇಂಥ ಈ ಒಂದು ಕಾಯಿಲೆಯಲ್ಲಿ ಎಲ್ಲಿ 80% ಪೇಷಂಟ್ಸು ತಾವೇ ಗುಣ ಆಗ್ತಾರೆ, 15% ಪೇಷಂಟ್ಸು 1 ವಾರದಲ್ಲಿ ಗುಣ ಆಗ್ತಾರೆ, 5% ಪೇಷಂಟಿಗೆ ಹಾಸ್ಪಿಟಲೈಸ್ ಮಾಡಲೇಬೇಕು, ಸಿವಿಯರ್ ಆಗ್ತಾ ಹೋಗುತ್ತೆ, ಆದರೂ ಅದರಲ್ಲಿ 99% ಜನ ಗುಣ ಆಗ್ತಾರೆ. ಸೊ ಈ ಕಾಯಿಲೆಯಲ್ಲಿ ತುಂಬ ಅನಿಶ್ಚಿತತೆ ಇದೆ. ಈಗ ನಾವು ಪ್ರತಿ ದಿನ ನಿತ್ಯ ಡೆಂಗಿ ಪೇಷಂಟನ್ನೇ ನೋಡೋದು, 100 ಗಟ್ಟಲೆ ಪೇಷಂಟನ್ನು ನೋಡ್ತೀವಿ, ಅಲ್ಲೇ ಸುತ್ತಮುತ್ತ ಇರ್ತೀವಿ, ಒಡಮಸ್ಸು ಹಚ್ಕೊಳ್ತೀವಿ, ಕಾಯಿಲನ್ನು ಹಚ್ಕೊಳ್ತೀವಿ, ಪೇಷಂಟ್ ಕೂರುವಲ್ಲೂ ಹಚ್ಚಿಡ್ತೀವಿ, ಆದರೂ ಸೊಳ್ಳೆ ಕಡಿತಾ ಇರುತ್ತೆ. ಯಾವಾಗ ಬರುತ್ತೋ ಯಾವಾಗ ಬರುತ್ತೋ ಅಂತ ಸೊಳ್ಳೆ ಇನ್ನೂ ಬರಲೇ ಇಲ್ಲ. 31 ವರ್ಷದ ನನ್ನ ಪ್ರಾಕ್ಟೀಸಲ್ಲಿ ಸೊಳ್ಳೆ ಕಡಿಸ್ಕೊಂಡು ಬರುವಂಥ ಚಿಕನ್ ಗುನ್ಯನೂ ಬರಲಿಲ್ಲ, ಊರಿಡಿ ಎಲ್ಲರಿಗೂ ಬಂತು, ಚಿಕನ್ ಗುನ್ಯನೂ ಬರಲಿಲ್ಲ, ಡೆಂಗಿನೂ ಬರಲಿಲ್ಲ. ಅರೆ ನಂಗೆ ಯಾಕೆ ಬರಲಿಲ್ಲ ಹಾಗಾದರೆ?
ಹಂಗಾದ್ರೆ ನಾನು ನಾನು ದಿನ ಎರಡು ಬಾಳೆಹಣ್ಣು ತಿಂತೀನಿ, ಅದಕ್ಕೆ ನಂಗೆ ಬಂದಿಲ್ಲ ಅಂತ ಹೇಳ್ಬೋದಾ? ಯಾಕೆಂದರೆ ನಾನು ದಿವಸ ಎರಡು ಬಾಳೆಹಣ್ಣು ತಿಂತೀನಿ. ಅಂದರೆ ಯಾಕೆ ಬರಲಿಲ್ಲ, ಯಾಕೆ ಬಂತು ಅನ್ನೋದು ತುಂಬ ಅನಿಶ್ಚಿತ. ಇದನ್ನು ಇದರಿಂದನೇ ಹಿಂಗೆ, ಇದರಿಂದನೇ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಸೊ ಈ ಅನಿಶ್ಚಿತತೆ ಏನಿದೆಯೋ, ಅದರಲ್ಲೂ ಈ ಡೆಂಗಿ ಯಾರಿಗಾಗುತ್ತೆ, ಇವರಿಗೆ ಯಾಕೆ ಹೆಚ್ಚಾಯಿತು? ಅರೆ ನಮ್ಮ ಪೇಷಂಟೇ ಹೇಳ್ತಿರ್ತಾರೆ, ಅಯ್ಯೋ ಅಮ್ಮ ನನಗೆ ನೀವು ಕೊಟ್ಟಿದ್ದು ಒಂದೇ ದಿವಸದಲ್ಲಿ ಗುಣ ಹೋಯ್ತರ, ಆದರೆ ಇದಕ್ಕೆ 4 ದಿವಸ ಆದರೂ ಜ್ವರನೇ ಬಿಡಲಿಲ್ಲ, ಇದಕ್ಕೆ ಹೆಂಗೆ ಹೆಚ್ಚಾಯಿತು, 1 ಅವರ್ ಹೋಗಿ ಅಡ್ಮಿಟ್ ಮಾಡುವಂಗಾಯ್ತಲ್ಲ, ಇದು ಹೆಂಗೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ಅನಿಶ್ಚಿತತೆ ಇದೆಯಲ್ಲ, ಈ ಅನಿಶ್ಚಿತತೆ ಜನರು ಮತ್ತು ವೈದ್ಯರು ಬೇರೆ ಬೇರೆ ಇನ್ನೇನಾರೋ ಸಹಾಯ ಇದೆಯೋ ಏನೋ, ಇನ್ಯಾವುದರಿಂದ ಕಡಿಮೆ ಆಗುತ್ತೆ ನೋಡೋಣ ಅಂತ ಕೆಲವರು ಭಟ್ರ ಮನೆಗೆ ಹೋಗಿ ಮಂತ್ರಿಸ್ಕೊಂಬರ್ತಾರೆ, ಇನ್ನು ಕೆಲವರು ಬೂದಿ ತಗೊಂಬರ್ತಾರೆ, ಇನ್ನು ಕೆಲವರು ಈ ಹಣ್ಣು ತಿಂದರೆ ಒಳ್ಳೆಯದು, ಆ ಎಲೆ ರಸ ಕುಡಿಸಿದ್ರೆ ಒಳ್ಳೆಯದು, ಆ ಕಷಾಯ ಕುಡಿದ್ರೆ ಒಳ್ಳೆಯದು, ಹೀಗೆ ನಾನಾ ಪ್ರಯತ್ನಗಳನ್ನು ಮಾಡ್ತಾರೆ. ಇದು ಅವರ ವಿಶ್ವಾಸ, ಇದನ್ನು ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ಇದೇ ಥರದ ಫಾಲ್ಸ್ ಕ್ಲೇಮ್ಗಳನ್ನು ಇಟ್ಕೊಂಡು ವ್ಯಾಪಾರ ನಡೆಸುವಂಥ ಸ್ಥಿತಿಗೂ ಇವತ್ತು ಬಂದಿರೋದಿದೆಯಲ್ಲ, ಈ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಮಗೆ ದಿನ ಬೆಳಗಾದರೆ ಮೆಸೇಜ್ ಬರ್ತಾ ಇರುತ್ತೆ, ನಮ್ಮ ನಮ್ಮ ಗ್ರೂಪಲ್ಲೇ ಹಾಕ್ತಿರ್ತಾರೆ, ನಮ್ಮ ಪೇಷಂಟ್ಗಳೇ ನಮಗೆ ಹಾಕ್ಬಿಟ್ಟು ಹೌದಾ ಅಂತ ಕೇಳ್ತಿರ್ತಾರೆ. ಪಪಾಯ ಎಲೆ ರಸನ ಕುದಿಸಿ ಜೇನುತುಪ್ಪದ ಜೊತೆ ಕುಡಿದ್ರೆ ಯಾರಿಗೋ 48,000 ಇದ್ದಿದ್ದು 6 ಗಂಟೆಗಳಲ್ಲಿ 2 ಲಕ್ಷ ಆಗೋಯ್ತು ಪ್ಲೇಟ್ಲೆಟ್ ಕೌಂಟು, ಹಿಂಗೆ ಬಂದಿದೆಯಲ್ಲ ನಾ ಪಪಾಯ ಎಲೆ ರಸ ಕುಡಿಯೋದಾ? ಅಥವಾ ಎಷ್ಟೋ ಪೇಷಂಟ್ಗಳು ವಾಟ್ಸಪ್ಪಲ್ಲಿ ಕಳಿಸುವಷ್ಟೆಲ್ಲ ಇಲ್ದಿರೋರು, ನಾವಾಗಲೇ 1 ವಾರದಿಂದ ಕುಡಿತಾ ಇದ್ದಾಗಿದೆ, ನಾವು 1 ವಾರದಿಂದ ಕ್ಯಾರೆಪಿಲ್ ತಗೊಳ್ತಾ ಇದ್ದೀವಿ ಅಂದರೆ ಇವರು ಬರೋಕ್ಕಿಂತ ಮುಂಚೆನೇ ಇವರೇ ಕುಡ್ಕೊಂಡು ಬಂದಿರ್ತಾರೆ. ಮತ್ತು ಎಷ್ಟೋ ಸಲ ಸಿಕ್ಕಾಪಟ್ಟೆ ವಾಂತಿ ಮತ್ತು ಡಿಸೆಂಟ್ರಿ ಜ್ವರ ಗಿರ ಎಲ್ಲ ಕಡಿಮೆ ಆಗಿಬಿಟ್ಟಿರುತ್ತೆ. ಯಾಕೆ ಕಡಿಮೆ ಆಗಿಲ್ಲ ಅಂದರೆ ಇವರು ಪಪ್ಪಾಯಿ ಎಲೆನ ಕುದಿಸಿ ಕಷಾಯ ಮಾಡ್ಕೊಂಡು ಕುಡ್ದಿರೋದಕ್ಕೆ. ನಾವು ಯಾವತ್ತಾರು ಪಪ್ಪಾಯಿ ತಿಂದಿದ್ದೀವ? ನಾವು ಬಸಳೆ ಸೊಪ್ಪಿಂದು ಹುಳಿ ಮಾಡ್ಕೊಂಡು ತಿಂದಿದ್ದೀವಿ, ಪಲ್ಯ ತಿಂದಿದ್ದೀವಿ, ಕೆಸುವಿನ ಸೊಪ್ಪು ತಿಂದಿದ್ದೀವಿ, ಹೊನವನೆ ಸೊಪ್ಪು ತಿಂದಿದ್ದೀವಿ, ಎಲ್ಲೂರಿ ಸೊಪ್ಪು ತಿಂದಿದ್ದೀವಿ, ಕಾಕಿ ಸೊಪ್ಪು ತಿಂದಿದ್ದೀವಿ, ಪಪ್ಪಾಯಿ ಎಲೆನ ಯಾವತ್ತಾರು ತಿಂದಿದ್ದೀವ ನಾವು? ಇದುವರೆಗೆ ನಾವು ಪಪ್ಪಾಯ ಟೇಸ್ಟೇ ನೋಡಿಲ್ಲ. ಪಪ್ಪಾಯ ಎಡಿಬಲ್ಲೋ ನಾನು ಎಡಿಬಲ್ಲೋ ನಮಗೆ ಗೊತ್ತಿಲ್ಲ ಇನ್ನೂ, ಅದು ಎಂಥ ವಿಷಕಾರಿ ಅಂತಲೂ ನಮಗೆ ಗೊತ್ತಿಲ್ಲ. ನೋಡಿ, ಸಾಧಾರಣ ಉಳಿದಿದ್ದ ಎಲ್ಲ ಗಿಡಗಳ ಎಲೆನೂ ಹುಳ ಹುಪ್ಪಟೆ ತಿಂದಿರುವ, ಪಪ್ಪಾಯಿ ಗಿಡದ ಎಲೆನ ಹುಳ ತಿಂದಿರಲ್ಲ, ಅದು ಆ ಥರ ಕಹಿ ಇದೆ. ನಾ ನೋಡಿರೋದಂತೂ ಮಂಗ ಬಿಟ್ಟರೆ ಇನ್ಯಾವುದು ಪಪ್ಪಾಯಿ, ದನಗಿನಗಳು ಕೂಡ ಪಪ್ಪಾಯಿ ಎಲೆಗೆ ಒಂದೇ ಸಲ ಬಾಯಿ ಹಾಕಲ್ಲ. ಅದು ಎಡಿಬಲ್ಲೋ ನಾನು ಎಡಿಬಲ್ ಅಂತಲೂ ಗೊತ್ತಿಲ್ಲದೆ ಇರುವಾಗ, ಅದು ಯಾವುದೋ ಒಂದು ವೈಜ್ಞಾನಿಕ ಸಂಶೋಧನೆ ನಡೆದರೂ ಸಹ ಅದು ಎಷ್ಟು ಅನ್ನೋದು ಇನ್ನೂ ನಮಗೆ, ಎಷ್ಟು ಸತ್ಯ ಅನ್ನೋದು ನಮಗಿನ್ನೂ ಗೊತ್ತಿಲ್ಲದೆ ಇರುವಾಗ, ಜನ ಈಗ ಯಾರ ಮನೇಲೂ ಪಪ್ಪಾಯಿ ಎಲೆಯಲ್ಲಿ ಗಿಡ ಉಳಿದಿದೆಯೋ ಇಲ್ವೋ ಗೊತ್ತಿಲ್ಲ. ಇವ್ರು ಜ್ವರ ಬಂದಮೇಲೆ ಕುಡಿಯೋದಲ್ಲ, ಜ್ವರ ಬರೋಕ್ಕಿಂತ ಮುಂಚೆನೇ ಪಪ್ಪಾಯಿ ಎಲೆ ಹರ್ಕೊಂಡು ಬಂದರು, ಅದನ್ನು ಕಷಾಯ ಮಾಡಿದ್ರು, ಕುಡಿದ್ರು, ಕುಡಿದು ಸಿವಿಯರ್ ಜ್ವರನೂ ಇಲ್ಲ ಏನೂ ಇಲ್ಲ, ವಾಂತಿ ಸಿಕ್ಕಾಪಟ್ಟೆ ವಾಂತಿ ಎದೆ ಉರಿ, ಯಾಕಪ್ಪ ಏನು ಮಾಡ್ತಾ ಇದೆಯಾ ಅಂತಂದರೆ ಪಪ್ಪಾಯಿ ಎಲೆ ಕಷಾಯ ಕುಡಿದಿದ್ದೀನಿ. ಸೊ ಇದು ಅಪಾಯನ ನಾವು ಮೈಮೇಲೆ ತಂದ್ಕೊಂಡಂಗೆ. ಮತ್ತು ಜ್ವರ ಬಂತು, ಆ ಪೇಷಂಟಿಗೆ 1,61,000 ಇದೆ, ಇನ್ನೆಷ್ಟೋ ಇದೆ, ಮೊದಲೇ ಅವ್ರಿಗೆ ಸ್ವಲ್ಪ ನಾಸಿಯ ವಾಮಿಟಿಂಗ್ ಅದೆಲ್ಲ ಇರುತ್ತೆ ವಾಕರಿಕೆ ಬಂದಂಗೆ, ಆ ಕೈ ಕೈ ಪಪ್ಪಾಯಿ ಎಲೆ ರಸನ ತಂದು ಕುಡಿಸಿದ್ರೆ ಅವ್ರಿಗೆ ಇನ್ನೂ ಸಿವಿಯರ್ ವಾಮಿಟಿಂಗ್ ಆಗುತ್ತೆ. ಆ ಮೊದಲೇ ವಾಮಿಟಿಂಗ್ ಮಾಡ್ತಾ ಇರೋರಿಗೆ ಈ ಪಪ್ಪಾಯಿ ಕಷಾಯ ಕುಡಿಯೋದ್ರಿಂದ ಇನ್ನೂ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಆಗ್ಬೋದು. ಇದರಿಂದ ಏನಾಗುತ್ತೆ ಏನಾಗಲ್ಲ ಅನ್ನೋದೇ ನಿಶ್ಚಿತವಾಗಿ ಗೊತ್ತಿಲ್ಲದೆ ಇರುವಾಗ ಈ ಥರ ಹಿಯರ್ಸೆಗಳನ್ನು ಅಥವಾ ಇನ್ಯಾವ್ಯಾವುದೋ ಫಾರ್ವರ್ಡ್ಗಳನ್ನು ನಂಬ್ಕೊಂಡು, ನನಗನ್ಸೋದು ಪಪ್ಪಾಯ ಹಣ್ಣು ತಿಂದರೆ ತೊಂದರೆ ಇಲ್ಲ, ಅದರಲ್ಲಿ ಫ್ಲೇವಿನಾಯ್ಡ್ಸ್ ಇರುತ್ತೆ, ಆ್ಯಂಟಾಕ್ಸಿಡೆಂಟ್ ಇರುತ್ತೆ, ಇಟ್ ಈಸ್ ಲೈಕ್ ಎನಿ ಅದರ್ ಫ್ರೂಟ್. ಕಿವಿ ಹಣ್ಣು, ಡ್ರ್ಯಾಗನ್ ಹಣ್ಣು, ಯಾವ ಹಣ್ಣು ತಿನ್ಬೋದು, ಆದರೆ ಆ ಹಣ್ಣು ತಿಂದೇ ಪ್ಲೇಟ್ಲೆಟ್ ಕೌಂಟ್ ಹೆಚ್ಚಾಗುತ್ತೆ, ಹಣ್ಣು ತಿಂದರೆ ಡೆಂಗಿ ಜ್ವರನೇ ಬರಲ್ಲ ಅಂತ ಮುಂಚೆನೇ ತಂದ್ಕೊಂಡು ಸುಮ್ಮನೆ ತಿನ್ನೋದು, ವಾಕರಿಕೆ ಬರುವಷ್ಟು ತಿನ್ನೋದು, ವಾಕರಿಕೆ ಬರುವಷ್ಟು ಕಷಾಯ ಕುಡಿಯೋದು, ಇದು ಬ್ಯಾಡದೇ ಇರುವ ಕಾಯಿಲೆನ ನಾವಿನ್ನೂ ಬರೆಸ್ಕೊಂಡಂಗಾಗುತ್ತೆ. ಸಣ್ಣ ಸಣ್ಣ ಮಕ್ಕಳಿಗೆ ಮನೇಲಿ ಯಾರೋ ಒಬ್ಬರಿಗೆ ಡೆಂಗಿ ಅಂತ ಬಂದುಬಿಟ್ರೆ ಎಲ್ಲ ಮನೇಲಿ ಇದ್ದೋರೆಲ್ಲ ಪಪ್ಪಾಯಿ ಎಲೆ ಕಷಾಯ ಕುಡಿಯೋದು, ಇಡೀ ಮನೇಲಿ ಇರೋರೆಲ್ಲ ವಾಂತಿ ಮಾಡ್ಕೊಂಡು ಬಂದಿರೋರು ಬೇಕಷ್ಟು ಜನ ಇದ್ದಾರೆ. ಸೊ ಈ ಥರದ ಅಪಾಯ ಒಂದು ಕಡೆ, ಮತ್ತು ಇದು ಎಷ್ಟು ಸತ್ಯ? ಅದಕ್ಕೆ ಹೇಳ್ತಾರೆ, ಇಲ್ಲ ಕ್ಯಾರಿಪಿಲ್ಲನ್ನು ನಮಗೆ ಡಾಕ್ಟ್ರೇ ಹೇಳಿದರು, ಇಲ್ಲ ಇಲ್ಲ ನಮಗೆ ಡಾಕ್ಟ್ರೇ ಪಪ್ಪಾಯಿ ಕಷಾಯ ಮಾಡಿ ಕುಡಿಸಿ ಅಂತ ಹೇಳಿದರು. ಹೌದು, ಡಾಕ್ಟ್ರನ್ ಕೂಡಲೇ ಎಲ್ಲ ಡಾಕ್ಟ್ರ್ಗಳಲ್ಲೂ ವೈಜ್ಞಾನಿಕ ಮನೋಭಾವ ಇರುತ್ತೆ ಅಂತ ನಂಬಕ್ಕೆ ಬರಲ್ಲ. ಕೆಲವು ಸಲ ಡಾಕ್ಟ್ರ್ಗಳಿಗೂ ಅಸ್ಪಷ್ಟತೆ ಇರುತ್ತೆ, ಡಾಕ್ಟ್ರ್ಗಳಿಗೂ ಶಂಕೆ ಇರುತ್ತೆ, ಡಾಕ್ಟ್ರ್ಗಳಿಗೂ ಭಯ ಇರುತ್ತೆ. ಈ ಪೇಷಂಟಿಗೆ ಏನಾದರೂ ಕಡಿಮೆ ಆಗದೆ, ಹೆಚ್ಚು ಕಡಿಮೆ ಆಗಿ ನಾನು ಬಂದು ಬಡಿತಾನೆ ಏನು, ಅದಕ್ಕೆ ಆಯಿತು ನೀನು ಭಟ್ರ ಮನೆಗೆ ಹೋಗ್ತೀಯ, ಆಯಿತು ಬೂದಿ ತಗೊಳ್ತೀಯ, ಆಯಿತು ಅದನ್ನು ಮಾಡು ಇದನ್ನು ಮಾಡು ಔಷಧನೂ ತಗೋ, ಯಾಕೆ ರಿಸ್ಕ್ ಬೇಕು? ಅವ್ರು ಇಷ್ಟೆಲ್ಲ ಮಾತಾಡ್ತಾ ಕೂತ್ಕೊಳ್ಳೋಕ್ಕೆ ಪುರುಸತ್ತಿರಲ್ಲ ಅವರಿಗೆ. ಹೌದಾ, ಆಯಿತು ಪಪ್ಪಾಯ ಏನು, ಆಯಿತು ಪಪ್ಪಾಯ ಎಲ್ಲ ರಸ ಕುಡಿ. ಸೊ ಅವ್ರು ಹೇಳ್ತಾ ಇದ್ದಾರೆ ಅಂತಂದ ಮಟ್ಟಿಗೆ ನಾವು ಅದನ್ನು ಸಂಪೂರ್ಣ ನಂಬಬೇಕಂತಿಲ್ಲ. ಏಕೆಂದರೆ ಮೆಡಿಸಿನ್ ಇದೆಯಲ್ಲ, ಮೆಡಿಸಿನ್ ಈಸ್ ಆಲ್ವೇಸ್ ಎವಿಡೆನ್ಸ್ ಬೇಸ್ಡ್. ಇದು ಎವಿಡೆನ್ಸ್ ಎಲ್ಲಿಂದ ಸಿಗುತ್ತೆ ನಮಗೆ? ನಮ್ಮ ಅನುಭವದಿಂದ ಸಿಗುತ್ತೆ, ಮತ್ತು ಪ್ರಯೋಗಗಳಿಂದ ಸಿಗುತ್ತೆ.
ಪಪ್ಪಾಯ ಎಲೆಯ ಎಕ್ಸ್ಟ್ರ್ಯಾಕ್ಟನ್ನು ಅಥವಾ ಆ ಎಕ್ಸ್ಟ್ರ್ಯಾಕ್ಟಿಂದ ನಾವು ತಯಾರಿಸಿದ್ದೀವಿ ಅಂತ ಹೇಳುವಂತಹ ಪಿಲ್ಲನ್ನು, ಅದನ್ನು ಡಬಲ್ ಬ್ಲೈಂಡ್ ಟ್ರಯಲ್ಸ್ ಅಂತೆಲ್ಲ ಕ್ಲಿನಿಕಲ್ ಟ್ರಯಲ್ಗಳಲ್ಲಿ ತುಂಬ ಥರದ ಟ್ರಯಲ್ಗಳಿದ್ದಾವೆ, ಬೇರೆ ಬೇರೆ ರೀತಿಯ ಟ್ರಯಲ್ಗಳನ್ನು ನಡೆಸಿ ಮಹಿಳೆಯರಿಗೆ, ಡಯಾಬಿಟಿಸ್ ಇರೋರಿಗೆ, ಮಕ್ಕಳಿಗೆ, ಮುದುಕರಿಗೆ, ಕ್ಯಾನ್ಸರ್ ಪೇಷೆಂಟಿಗೆ, ಇದ್ದೋರಿಗೆ, ಇಲ್ದಿರೋರಿಗೆ, ಈ ಏಜ್ ಗ್ರೂಪ್ವರಿಗೆ, ಆ ಏಜ್ ಗ್ರೂಪ್ವರಿಗೆ, ಅದಕ್ಕೆ ಒಂದು ದೊಡ್ಡ ಸಂಖ್ಯೆಯಲ್ಲಿ ಟ್ರಯಲ್ ನಡಿಬೇಕದು, ಅದರ ರಿಸಲ್ಟ್ ಬರಬೇಕು. ಆ ಕ್ಲಿನಿಕಲ್ ಟ್ರಯಲ್ಲು ಬರೀ ಒಂದು ಸಲ ಹೇಳಿ ಅಥವಾ ಒಂದು ಸಲ ಬಂದು ಮುಗಿದ್ರೆ ಆಗಲಿಲ್ಲ, ಅದು ಕಂಟಿನ್ಯೂಸ್ ಆಗಿ ಅದೇ ಥರ ಬರ್ತಾ ಇದ್ದರೆ ಮಾತ್ರ ನಾವು ಆ ಕ್ಲಿನಿಕಲ್ ಟ್ರಯಲನ್ನು ನಿಜ ಅಂತ ನಂಬೋಕ್ಕಾಗುತ್ತೆ. ಈಗ ಏನಾಗಿದೆ ಅಂದರೆ, ಈ ಫಾರ್ಮಾ ಕಂಪನಿಗಳು ಯಾವುದು ಈ ಪಪಾಯ ಎಕ್ಸ್ಟ್ರ್ಯಾಕ್ಟಿಂದ ಮಾತ್ರೆನ ತಯಾರು ಮಾಡ್ತಾವಲ್ಲ, 10 ಮಾತ್ರೆಗೆ 580, 680, ಇನ್ನೂ ಸ್ವಲ್ಪ ಡೆಂಗಿ ಹೆಚ್ಚಾದರೆ ಅದನ್ನು ಬ್ಲ್ಯಾಕಲ್ಲಿ ಸಿಕ್ಕಾಪಟ್ಟೆ ದುಡ್ಡಿಗೆ ಮಾರ್ತಾರೆ. ಆ ಕಂಪನಿಗಳೇ ಒಂದೊಂದು ಯಾರಿಗೋ ಸ್ಪಾನ್ಸರ್ ಮಾಡಿಬಿಟ್ಟು ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಹಿಂಗಾಯಿತು ಅಂತ ಒಂದೊಂದು ಶೀಟನ್ನು ಬಿಟ್ಟುಬಿಡ್ತಾರೆ. ಅದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಜನರಿಗೂ ಗೊತ್ತಾಗಬಾರ್ದು, ಜನರಿಗೂ ಹೋಗಲಿ ಡಾಕ್ಟ್ರಿಗೂ ಗೊತ್ತಾಗಬಾರ್ದು. ಸೊ ನಾವು ಏನು ಮಾಡಬೇಕು ಇಂಥ ಪರಿಸ್ಥಿತಿಗಳಲ್ಲಿ ಅಂತಂದರೆ, ವೈದ್ಯಕೀಯ ಯಾವತ್ತೂ, ವೈದ್ಯಕೀಯ ಅಷ್ಟೇ ಅಲ್ಲ ವಿಜ್ಞಾನ, ಇದು ಯಾವತ್ತೂ ಎವಿಡೆನ್ಸ್ ಬೇಸ್ಡ್, ಸಾಕ್ಷ್ಯಾಧಾರಿತವಾಗಿದ್ದನ್ನಷ್ಟೇ ನಂಬುವಂಥದ್ದು. ಯಾಕೆ ಇದನ್ನು ಮತ್ತೆ ಮತ್ತೆ ಹೇಳಬೇಕಾಗಿದೆ ಅಂತಂದರೆ, ಈಗ ಒಂದು ಮೊನ್ನೆ ಕಳಿಸಿದ್ರು ನಾನು ಪಪ್ಪಾಯ ರಸದಿಂದ ಈ ಥರದ್ದೇನು ಕ್ಲೈಮ್ಸ್ ಸುಳ್ಳಿರ್ಬೋದು ಅಂತ ಬರೆದವಾಗ ಹಲವು ಲಿಂಕ್ಗಳು ಬಂದವು. ಅದರಲ್ಲಿ ಎಷ್ಟು ಸಣ್ಣ ಸ್ಯಾಂಪಲ್ ಇಟ್ಕೊಂಡಿದ್ದಾರೆ ಅಂದರೆ, ಒಂದು 10-20 ಜನರಿಗೆ ಅಥವಾ 50 ಜನರಿಗೆ, 100 ಜನರಿಗೆ ಕೊಟ್ಟು ಅವರೊಳಗೇನೋ ಇಷ್ಟು ಪರ್ಸೆಂಟ್ ಹೆಚ್ಚಾಯಿತು ಕಡಿಮೆ ಆಯಿತು ಅಂತ ಅಂದ ಕೂಡಲೇ ಅದನ್ನು ನಾವು ಕ್ಲಿನಿಕಲಿ ಸತ್ಯ ಅಥವಾ ಎವಿಡೆನ್ಸ್ ಅಂತ ನಂಬೋಕ್ಕಾಗಲ್ಲ. ಪ್ಯಾರಾಸಿಟಮಾಲ್ ತಗೊಂಡಾಗೆಲ್ಲ ಜ್ವರ ಬಿಡುತ್ತೆ, ಎಟನಲಾಲ್ ತಗೊಂಡವಾಗೆಲ್ಲ ಬಿ ಪಿ ಕಡಿಮೆ ಆಗುತ್ತೆ, ಮೆಟ್ಫಾರ್ಮಿನ್ ತಗೊಂಡ್ರೆ ಶುಗರ್ ಲೆವೆಲ್ ಡೌನ್ ಆಗೇ ಆಗುತ್ತೆ, ಎಲ್ಟ್ರಾಕ್ಸಿನ್ ತಗೊಂಡ್ರೆ ಥೈರಾಯ್ಡ್ ಹಾರ್ಮೋನಿನ ಲೆವೆಲ್ ಹೆಚ್ಚಾಗುತ್ತೆ. ಇದು ಎಲ್ಲ ಪೇಷೆಂಟ್ಗೆ ಎಲ್ಲ ಕಾಲಕ್ಕಾಗುವಂಥದ್ದು, ಯಾಕೆಂದರೆ ಇದರಲ್ಲಿ ಎವಿಡೆನ್ಸ್ ಇದೆ ಆಗುತ್ತೆ ಅಂತ. ಅಂಥ ಎವಿಡೆನ್ಸು ಪಪಾಯ ಎಕ್ಸ್ಟ್ರಾಕ್ಟಿಗೆ ಇನ್ನೂ ದೊರೆತಿಲ್ಲ. ಈಗ ನಾನು ಕ್ಲಿನಿಕಲ್ಲಿ ನೋಡುವಾಗ ನಾನು ಇದುವರೆಗೆ ಪಪಾಯ ಲೀಫ್ ಎಕ್ಸ್ಟ್ರಾಕ್ಟಿನ ಮಾತ್ರನ ಯಾರಿಗೂ ಬರೆದಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.